ಡಾನ್ಸ್ ಹೀರೋ ಅಲ್ಲ ನಾನು ಆಕ್ಷನ್ ಹೀರೋ ಆ ಅದು ಸರ್ ಹೆಂಗೆ ಹೆಂಗೆ ಅಸಲಿ ಮೀಸಿದ್ರೆ ಬಿಟ್ಟು ಹಂಗೆ ಒಂದು ರಟ್ಟೆ ತಟ್ಟಿ ಸರ್ ಅಲ್ಲ ಮೀಸಿ ತಿರುವ ಆಗಿದೆ ನಮ್ಮ ಮೀಸಿ ನಾವೇ ತಿರುಗಿಸ್ಕೊಂಡು ಗೌರವ ಆಗಿ ಹೀರೋ ಆಗಿದ್ದೀರ ಆ ಈಗ ಒಂದು ರಟ್ಟೆ ರಟ್ಟೆ ಹಂಗೆ ಅದು ಬರಲಿ ಚಪ್ಪಾಳೆ ಅದನ್ನ ನೋಡಿ ದರ್ಶನ್ ಸರ್ ಖುಷಿ ಪಟ್ಬಿಟ್ರು ಸರ್ ರಾಡೆಬೆನ್ನೂರಿಗೆ ಆತ್ಮೀಯವಾದ ಸ್ವಾಗತ ನಿಮಗಾಗಿ ಒಂದೇ ಉಸಿರಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಸರ್ ಇನ್ ಸ್ವಲ್ಪ ಹೊತ್ತಲ್ಲಿ ನಾನ್ ಸರ್ನ ಕರಿತೀನಿ ಸ್ಟೇಜ್ ಮೇಲೆ ಹಾಗೇನೆ ಬಿ ಸಿ ಪಾಟೀಲ್ ಸರ್ ಅವರ ಶ್ರೀಮತಿ ಅವರು ಆಗಮಿಸಿದ್ದಾರೆ ಮೇಡಮ್ ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಮನೆಯ ನಿರ್ಮಾಪಕರು ಅವರೇ ಗರಡಿ ಚಿತ್ರದ ನಿರ್ಮಾಪಕರು ಹೌದು ಅಲ್ವಾ ಸರ್ ಹೋಮ್ ಮಿನಿಸ್ಟರ್ ಮನೆಯ ಲಕ್ಷ್ಮಿ ಸರ್ ಇವತ್ತು ನೀವು ಕೂಡ ಉತ್ತರ ಕರ್ನಾಟಕದ ಹೆಮ್ಮೆ ನಮ್ಮದೇ ಮಣ್ಣಲ್ಲಿ ಗರಡಿ ಚಿತ್ರದ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಸರ್ ನನಗೆ ಬಹಳ ಹೆಮ್ಮೆ ಅಂತ ಹೇಳಿದ್ರೆ ಒಬ್ಬ ಹಳ್ಳಿ ರೈತರ ಮಗನಾಗಿ ಇವತ್ತು ಪೊಲೀಸ್ ಅಧಿಕಾರಿಯಾಗಿ ಚಲನಚಿತ್ರ ನಟ ನಿರ್ಮಾಪಕ ನಿರ್ದೇಶಕನಾಗಿ ರಾಜಕಾರಣಿಯಾಗಿ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಇವತ್ತು ನಮ್ಮ ಡಿ ಬಾಸ್ ಅವ್ರನ್ನ ರಾಣೆಬನ್ನೂರಿಗೆ ಕರೆತಿರೋಷ್ಟು ಶಕ್ತಿ ಆ ದೇವರು ಕೊಟ್ಟಿದ್ದಾರೆ ನಮಗೆ ಡಿ ಬಾಸ್ ಹೇಗೆ ಎಷ್ಟು ಎತ್ತರ ಆಗಿದ್ದಾರೆ ಎಷ್ಟು ಅಗಲ ಆಗಿದ್ದಾರೆ ಅವ್ರ ಹೃದಯ ಕೂಡ ಅಷ್ಟೇ ಅಗಲವಾಗಿದೆ ಅಷ್ಟೇ ವಿಶಾಲವಾಗಿದೆ ಅವ್ರಿಗೆ ನಾನು ಅನ್ನೋದಿಲ್ಲ ಎಲ್ಲ ನಮ್ಮವರು ನಮ್ಮವ್ರನ್ನ ಜೊತೆಗೆ ತಗೊಂಡು ಹೋಗಬೇಕು ಅನ್ನೋಂಥ ಒಂದು ದೊಡ್ಡ ಗುಣವನ್ನು ಭಗವಂತ ಕೊಟ್ಟಿದ್ದಾನೆ ಅಂಥ ಒಬ್ಬ ಡಿ ಬಾಸ್ ನಮ್ಮ ಗರಡಿ ಚಿತ್ರಕ್ಕೆ ಪ್ರೋತ್ಸಾಹ ನೀಡಿ ಆಶೀರ್ವಾದ ಮಾಡಿ ಅವರು ಅವರ ದರ್ಶನವನ್ನು ನಮ್ಮ ಚಿತ್ರದಲ್ಲಿ ನೀಡಿ ಇವತ್ತು ನಮ್ಮ ಆಹ್ವಾನದ ಮೇರೆಗೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದಂತ ರಾಣೆಬೆನ್ನೂರಿಗೆ ಇವತ್ತು ರಾಣೆಬೆನ್ನೂರು ನಮ್ಮ ಕಾರ್ಯಕ್ರಮ ಇರಲಿಲ್ಲ ನಾವು ಕಾರ್ಯಕ್ರಮ ಮಾಡಿ ಮಾಡಬೇಕಂದಿದ್ದು ದಾವಣಗೆರೆಯಲ್ಲಿ ಡಿ ಬಾಸ್ ಒಂದೇ ಹೇಳಿದರು ನಾ ದಾವಣಗೆರೆಯಲ್ಲಿ ಮಾಡಿದ್ದೇನೆ ನೀವು ರಾಣೆಬೆನ್ನೂರಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಎಷ್ಟು ಪ್ರೀತಿ ಇದೆಯಲ್ಲ ನಿಮ್ಮ ಮೇಲೆ ಸಂಗೊಳ್ಳಿ ರಾಯಣ್ಣನಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ವಿಶ್ವಾಸ ಇದೆ ಅಂಥ ಒಬ್ಬ ಸಂಗೊಳ್ಳಿ ರಾಯಣ್ಣ ಯಜಮಾನ ಒಡೆಯ ನಮ್ಮ ಗರಡಿಯ ಬೆನ್ನೆಲುಬು ನಮ್ಮ ಗರಡಿ ಚಿತ್ರದ ಬೆನ್ನೆಲುಬಾಗಿ ಇವತ್ತು ಅವರ ಲಕ್ಷಾಂತರ ಜನ ಅಭಿಮಾನಿಗಳಿಗೆ ದರ್ಶನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಿನ್ನೆ ರಾತ್ರಿ ಲೇಟ್ ನೈಟ್ ಅವರು ಗುಜರಾತಿಂದ ಬಂದು ಶೂಟಿಂಗ್ ಮುಗಿಸ್ಕೊಂಡು ಬಂದು ಇವತ್ತು ಆ ಕಷ್ಟದಲ್ಲಿ ಕೂಡ ಇವತ್ತು ಅವ್ರು ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ನಮ್ಮ ಉತ್ತರ ಕರ್ನಾಟಕ ಜನರ ಪುಣ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ಭಾಳ ಹೆಮ್ಮೆ ಆಗ್ತದೆ ಗರಡಿ ಚಿತ್ರ ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು ಯೋಗರಾಜ್ ಭಟ್ರು ಕೂಡ ನಾವು ಇಲ್ಲೇ ನಮ್ಮ ಪಕ್ಕದ ಊರನ್ನವರು ತಿಳುವಳ್ಳಿಯವರು ನಾವು ಅವರ ಅಕ್ಕಪಕ್ಕ ಊರಿನವರು ಇವತ್ತು ನಾವಿಬ್ಬರೂ ಸೇರಿ ಈ ಗರಡಿ ಚಿತ್ರವನ್ನು ಉತ್ತರ ಕರ್ನಾಟಕದ ಮಣ್ಣಿನ ಸೊಗಸನ್ನು ಇಟ್ಕೊಂಡು ಈ ಚಿತ್ರವನ್ನು ಚಿತ್ರೀಕರಣ ಮಾಡಿದ್ದೇವೆ ಬಾದಾಮಿಯಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಬೆಂಗಳೂರಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ಒಂದು ಕಡೆ ಹೇಳ್ತಾ ಇದ್ರು ಗರಡಿ ಚಿತ್ರಬರಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲ ಇವತ್ತು ಗರಡಿ ಅಂತ ಹೇಳಿದ್ರೆ ಕೃಷ್ಣ ಶ್ರೀ ಕೃಷ್ಣ ದೇವರಾಯನಿಂದ ಹಿಡಿದು ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಇಮ್ಮಡಿ ಪುಲಿಕೇಶಿಯಿಂದ ಹಿಡಿದು ಎಲ್ಲರೂ ಕೂಡ ಕುಸ್ತಿಪಟುಗಳೇ ದೇವರಾಜ್ ಅರಸು ಅವರು ಕೂಡ ಒಬ್ಬ ಕುಸ್ತಿಪಟು ಆಗಿ ಗ ಸೇವೆಯನ್ನು ಸಲ್ಲಿಸಿದಂಥವರು ಈಗೂ ಕೂಡ ಮೈಸೂರಲ್ಲಿ ಕುಸ್ತಿ ಮೊನ್ನೆ ನಡೆದಿದೆ ಕುಸ್ತಿ ಅನ್ನೋದು ಹಿಂದಿನ ಒಂದು ಊರನ್ನು ಕಾಯೋಂಥ ಸೈನಿಕರು ಅಂತ ಹೇಳ್ತಾಯಿದ್ರು ಅಂಥ ಸೈನಿಕರಿಗೆ ಹೇಳಿ ಒಂದು ಕಡೆ ಹೇಳ್ತಾರೆ ಒಬ್ಬ ನಮ್ಮ ಭಟ್ರು ಹೇಳ್ತಾಯಿದ್ರು ಹಿಂದೆ ಗರಡಿ ಮಕ್ಕಳಿಗೆ ತಾಯಂದಿರು ಒಂದು ಮಲೆ ಹಾಲನ್ನು ತಮ್ಮ ಮಕ್ಕಳಿಗೆ ಕೊಟ್ಟರೆ ಇನ್ನೊಂದು ಮಲೆ ಹಾಲನ್ನು ಗರಡಿ ಪೈಲ್ವಾನರಿಗೆ ಕೊಡ್ತಾಯಿದ್ರು ಅಂತ ಊರು ಕಾಯೋ ಮಕ್ಕಳು ಚೆನ್ನಾಗಿರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅಂಥ ಗರಡಿ ಸಿನಿಮಾ ಮಾಡಿದ್ದೇವೆ ಇವತ್ತು ದೇಶೀಯ ಸೊಗಡಿನ ಮಣ್ಣನ್ನು ಅಳಿಸಿ ಹೋಗಂಥ ಗರಡಿ ಇವತ್ತು ಏನು ಜಿಮ್ಮಾಗಿ ಆಗಿ ಪರಿವರ್ತನೆ ಆಗಿದ್ದಾವೆ ಮತ್ತೆ ಅವು ಗರಡಿಯಾಗಿ ಪರಿವರ್ತನೆ ಆಗ್ತವೆ ಅನ್ನೋಂಥ ಭರವಸೆ ಇದೆ ಒಂದು ಉತ್ತಮವಾದಂಥ ಚಿತ್ರವನ್ನು ನಮ್ಮ ನಿರ್ದೇಶಕರು ಮತ್ತು ವಿಶೇಷವಾಗಿ ನಮ್ಮ ಡಿ ಬಾಸ್ ಅವರು ಈ ಕಥೆಯಲ್ಲಿ ಸಂಪೂರ್ಣ ಇನ್ವಾಲ್ವ್ ಆಗಿ ಅವರು ಸ ಸಂಪೂರ್ಣ ಸಲಹೆಗಳನ್ನು ಕೊಟ್ಟು ಅವ್ರು ನೀಡಿದಂಥ ಚಿತ್ರ ಇವತ್ತು ನಮಗೆ ನವೆಂಬರ್ ಹತ್ತಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಒಂದು ಉತ್ತಮವಾದ ಚಿತ್ರವನ್ನು ನಮ್ಮ ಕೌರವ ಪ್ರೊಡಕ್ಷನ್ ಇಂದ ಮತ್ತೆ ನಾವು ಉತ್ತಮವಾದ ಚಿತ್ರವನ್ನು ಕೊಡ್ತಾ ಇದ್ದೀವಿ ಅಂತ ನಿಜ ಸರ್ ದರ್ಶನ್ ಸರ್ ಬಹುಶಃ ಮಾತಿಗೆ ಇಲ್ಲ ಅನ್ಬೋದು ಆದ್ರೆ ಪ್ರೀತಿ ಅಭಿಮಾನಕ್ಕೆ ಅವ್ರು ಯಾವತ್ತೂ ಇಲ್ಲ ಅಂದಿದ್ದೇ ಇಲ್ಲ ಆ ಪ್ರೀತಿ ಅಭಿಮಾನ ನಿಮ್ಮ ಮೇಲಿರುವಂತಹ ಗೌರವಕ್ಕಾಗಿ ಈ ಗೌರವನಗೋಸ್ಕರ ಇವತ್ತು ರಾಣಿಬೆನ್ನೂರಿಗೆ ಬಂದಿದ್ದಾರೆ ಸರ್ ಈಗ ಹೋಮ್ ಮಿನಿಸ್ಟರ್ ಪಕ್ಕದಲ್ಲಿದ್ದಾರೆ ಸೌಮ್ಯ ಫಿಲ್ಮ್ಸ್ ಬ್ಯಾನರ್ ಇಡಿ ಈ ಚಿತ್ರವನ್ನು ನಿಜವಾಗ್ಲೂ ಅದ್ದೂರಿಯಾಗಿ ನಿರ್ಮಾಣ ಮಾಡಿದಂಥ ನಿರ್ಮಾಪಕಿ ಇದಾರೆ ಆ ಮನೆ ಲಕ್ಷ್ಮೀ ಬಾಯಿಂದನು ಒಂದೆರಡು ಮಾತು ಎರಡು ಮಾತು ಚಿತ್ರದ ಬಗ್ಗೆ ಹಲೋ ಗೌರವ ಹೇಳಿ ಮೈಕ್ ಕೊಟ್ಬಿಡಿ ಅಂತ ಹೇಳಿ ನಾನು ಹೇಳಲ್ಲ ಸರ್ ಗಂಡ ಹೆಂಡತಿ ಮಧ್ಯದಲ್ಲಿ ನಾನು ಬರಲ್ಲ ಸರ್ ಹಲೋ ಎಲ್ಲ ರಾಣೆಬೆನ್ನೂರ ಇವರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಬಿ ಸಿ ಪಾಟೀಲ್ ಅವರು ಏನಕ್ಕೆ ನಿಂತರೂ ನಾನು ಅವ್ರ ಅವ್ರ ಜೊತೆಗೆ ಯಾವಾಗ್ಲೂ ಹೋಗ್ತಾಯಿ ನೌಕ್ರಿ ರಾಜೀನಾಮೆ ಕೊಟ್ಟರು ಅವ್ರ ಜೊತೆಗೆ ಇದ್ದೀನಿ ಪಿಕ್ಚರ್ ಮಾಡುವಾಗಲೂ ಜೊತೆಗೆ ಇದ್ದೀನಿ ಎಲ್ಲದೂ ಅವ್ರ ಜೊತೆಗಿದ್ದೀನಿ ಫಿಲಮ್ ಮಾಡುವಾಗಲೂ ಅವ್ರ ಜೊತೆಗೆ ಇದ್ದೀನಿ ಎಷ್ಟು ಫಿಲಮ್ ನಮ್ಮದು ಇಪ್ಪತ್ತೈದಲ್ಲ ಇಪ್ಪತ್ತು ಹದಿನೆಂಟನೇ ಫಿಲಮ್ ಗರಡಿ ನಮ್ಮದು ಅಷ್ಟುವರೆಗೂ ಸಹಿತ ನಾನು ಮನೆ ಪಿಲ್ಲರ್ ಆಗೋ ನಿಂತಿದ್ದೀನಿ ಅವ್ರ ಬೆನ್ನೆಲುಬಾಗೋ ನಿಂತಿದ್ದೀನಿ ಅಂಥೇಳಿ ಎರಡು ಮಾತೇಳಿ ನಿಮ್ಮೆಲ್ಲ ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳಲ್ಲಿ ಒಂದು ವಿನಂತಿ ಬಾಸ್ ಕುತ್ಕೊಂಡಿದ್ದಾರೆ ಅವ್ರನ್ನ ಬೇಗ ಎಬಿಸಿ ಕಳಿಸ್ಬೇಕು ಅನ್ನಂಗಿದ್ರೆ ಗಲಾಟೆ ಮಾಡಿ ಶಾಂತವಾಗಿ ಕೂತ್ಕೊಳ್ಳಿ ಅವ್ರು ಇಲ್ಲಿ ಕುತ್ಕೊಂತಾರೆ ಹಾಡುಗಳು ನೋಡ್ತಾರೆ ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಗೆ ಮಾತಾಡ್ತಾರೆ ಇದು ನಮ್ಮ ಕಳಕಳಿಯ ಉತ್ತರ ಕರ್ನಾಟಕದ ರಾಣೆಬೆನ್ನೂರಿನ ವಿನಂತಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಪಾಟೀಲ್ ಸರ್ ಧನ್ಯವಾದಗಳು ಮೇಡಮ್ ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ